ಹಲೋ, ಇಂದು ಹೇಳಿದಕ್ಕೆ ಏನು ರಿಯಾಕ್ಷನ್ ಕೊಡದೆ ಸೈಲೆಂಟ್ ಆಗಿ ಕುಂತಿದ್ಯಲ್ಲೋ. ಅವಳ ಅಪ್ಪ ಯಾವ್ದೋ 16 ಅಂತ ಬುಕ್ ಬರ್ದಿದಾರಂತೆ, ಅದನ್ನ ಓದ್ಬಿಟ್ಟು ಇವಳಿಗೆ ಆಸ್ಟ್ರೇಲಿಯಾಕ್ ಹೋಗ್ಬೇಕಂತೆ. ನಾನೇನ್ ಮಾಡ್ಲಿ? ಇಂದು ಗಣೇಶನ್ ಬಿಟ್ಟು ಸಿನಿಮಾಕ್ಕೆ ಹೋಗಲ್ಲ ನೀನು, ಇನ್ನು ಆಸ್ಟ್ರೇಲಿಯಾಕ್ ಹೋಗ್ತೀಯಾ? ಐ ಜಸ್ಟ್ ನೀಡ್ ಅ ಬ್ರೇಕ್. ಏನೋ ಮಚ್ಚ ಬ್ರೇಕು? ಯಾವ್ದೋ ಸೀರಿಯಲ್ ಮಧ್ಯ ಮಧ್ಯ ಬ್ರೇಕ್ ತಗೊಂಡಾಗೆ ಅಥವಾ ಕೆಲಸ ಮಾಡಿ ಮಾಡಿ ಬೋರ್ ಆದಾಗ ಬ್ರೇಕ್ ತಗೊಳೋದು ಕಾಮನ್. ನನಗನ್ಸತ್ತೆ ಅವಳಿಗೆ ನನ್ ಕಂಡ್ರೆ ಬೋರ್ ಆಗಿದೆ. ಗಣೇಶ, ಆತರ ಎಲ್ಲ ಏನು ಇಲ್ಲ. ಲವ್ ಬಗ್ಗೆ ನೀನ್ ಹೇಳೋದು ಸರಿ ಅನ್ಸುತ್ತೆ, ನಮ್ ಡ್ಯಾಡಿ ಹೇಳೋದು ಸರಿ ಅನ್ಸುತ್ತೆ. ಐ ಜಸ್ಟ್ ನೀಡ್ ಟು ರೀಥಿಂಕ್. ಯಾ ರೀಥಿಂಕ? ನಿನ್ನೆ ತನಕ ನೀನ್ ನನ್ ಚಿಂತೆ ಅಂತಿದ್ದೋಳು, ಇವಾಗ ರೀಥಿಂಕ ಮಚ್ಚ? ಅವಳಪ್ಪ ಯಾವ್ದೋ 16 ಅಂತ ಬುಕ್ ಬರ್ದ್ಬಿಟ್ಟು ಮೆಂಟಲ್ ತರ ಆಡ್ತಾ ಇದ್ದಾನೆ. ಸೈಕೋ ನನ್ ಮಗ. ನನ್ ಬಗ್ಗೆ ಮಾತಾಡಕ್ಕೆ ನಿನಗೆ ಹಾಕಿಲ್ಲ, ಇನ್ ನಮ್ ಡ್ಯಾಡಿ ಬಗ್ಗೆ ಮಾತಾಡಕ್ಕೆ ನೀನ್ ಏನ್ ಹಾಕಿದೆ? ಹೌದು ಮಗ, ನಿಮ್ಮಪ್ಪ ಮಾತ್ರ ದೊಡ್ಡ ವ್ಯಕ್ತಿ, ನಾವು ಕಾಂಜಿ ಪಿಂಜಿನ. ಹೌದು, ನಮ್ ಡ್ಯಾಡಿ ದೊಡ್ಡ ವ್ಯಕ್ತಿನೇ. ಅವ್ರ ಬಗ್ಗೆ ಮಾತಾಡಿದ್ರೆ ನೋಡು, ಇವತ್ವರೆಗೂ ಯೋಚನೆ ಮಾಡ್ತಾ ಇದ್ದೆ ನಾನು ಆಸ್ಟ್ರೇಲಿಯಾಕ್ ಹೋಗ್ಬೇಕಾ ಬೇಡವಾ ಅಂತ, ಆದ್ರೆ ಈಗ ಡಿಸೈಡ್ ಮಾಡ್ದೆ, ಹೋಗಿ ಹೋಗ್ತೀನಿ. ಏನು ಹಿಂಗಾಡ್ತಾಳೆ? ಲೋಗಣಿ ಅಲ್ಲಿ ನೋಡ, ಹೋಗ್ತಾ ಇದ್ದಾಳು ಅವಳು, ನಿಲ್ಸೋಣ. ಹೋಗ್ತಾ ಇದ್ದಾಳು ಅವಳು, ಕೂಗೋ. ಹೇ, ಆಗಿದ್ದಾಗೋಯ್ತು, ಕೂಗೋ. ಅವಳಿಂದ ಬಿಟ್ಟು ಹೋಗ್ತಾ ಇದ್ದಾಳು ಗಣಿ. ಮಚ್ಚ, ಅವಳೇ ಹೇಳಿದ್ಲಲ್ಲೋ ನನಗ್ ಹಕ್ಕಿಲ್ಲ ಅಂತ. ಇವ್ರು ಇಂದ್ರಿ ನೋಡ್ಕೊಂಡ್ ಬಂದಿದಾರಪ್ಪ. ನಮಸ್ಕಾರ ಸರ್. ನಮಸ್ಕಾರ ಚಿನ್ನ. ಏ ಚಿನ್ನ, ಬಾಮ್ಮ ಇಲ್ಲಿ. ಇಂದು, ಆರ್ ಯು ಆಲ್ ರೈಟ್? ಡ್ಯಾಡ್, ನಾನು ಆಸ್ಟ್ರೇಲಿಯಾಗೆ ಓದಕ್ ಹೋಗ್ತಿದ್ದೀನಿ ಅಂದ ದಿನದಿಂದ ನನಗೆ ಒಂದು ಫೋನ್ ಕೂಡ ಮಾಡಿಲ್ಲ. ಇದಕ್ಕೆ ಕಾರಣ ನನ್ನ ಮೇಲಿನ ಕೋಪ ಅಂತೂ ಇರಲ್ಲ, ಆದ್ರೆ ಡ್ಯಾಡ್ ನಾನು ಮಾಡಿದ್ ಸರಿ ಅಂತ ಅನ್ಸಿದ್ರು ನಾನೇನೋ ತಪ್ಪು ಮಾಡಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಾನು ಆಸ್ಟ್ರೇಲಿಯಾಗೆ ಹೋಗಕ್ ಮುಂಚೆ ಗಣೇಶ್ ನಾನು ನೋಡ್ಬೇಕು ಅಷ್ಟೇ ತಾನೆ ಡ್ಯಾಡ್? ಹೌದಮ್ಮ, ಇಂದು ಆವಾಗಲೇ ನೀನು ಚೆನ್ನಾಗಿ ಓದೋದಕ್ಕೂ ಸಾಧ್ಯ, ಇಲ್ಲ ಅಂದ್ರೆ ಅಷ್ಟೇ. ಅವನಿಗೆ ಹೇಳಬೇಕಾಗಿತ್ತು ಅಂತ ಮೂರೊತ್ತು ನಿನ್ನ ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ. ಚೆನ್ನಾಗಿ ಓದೋದಕ್ಕೂ ಆಗಲ್ಲ, ಮನಸ್ಸಲ್ಲಿ ಚಿಂತೆ ಇಟ್ಕೊಂಡು ನೀನು ಆಸ್ಟ್ರೇಲಿಯಾಗೆ ಹೋದ್ರು ನೆಮ್ಮದಿ ಇರೋದಿಲ್ಲ. ನೀನು ಮಾತ್ರ ಆಸ್ಟ್ರೇಲಿಯಾದಲ್ಲಿ ಇದ್ರು ನಿನ್ನ ಮನಸ್ಸು ಇಲ್ಲಿ ಇಂಡಿಯಾದಲ್ಲಿರುತ್ತೆ. ಹಾಗಾಗಬಾರ್ದು, ಮನಸ್ಸಲ್ಲಿರೋ ಭಾರಾನ ಕಡಿಮೆ ಮಾಡ್ಕೊಂಬಿಡು. ನೀನು ಚೆನ್ನಾಗಿರ್ಬೇಕಮ್ಮ, ನಾನು ನಿನ್ನ ಡ್ಯಾಡಿ ಹೇಳ್ತಾ ಇದ್ದೀನಿ, ಹೋಗು. ಕಾಲೇಜಿಗೆ ಕಾಲಿಟ್ಟು 2 ವಾರ ಆಯ್ತು. ನಾವು ನೋಡಿದ್ರೆ ನೀವಿಬ್ರು ಕಾಂಪ್ರಮೈಸ್ ಆಗಿ ಗಣೇಶ ನಿನ್ ಜೊತೆ ಆಸ್ಟ್ರೇಲಿಯಾಗೆ ಬರ್ತಾನೆ ಅಂತ ಅನ್ಕೊಂಡಿದ್ರೆ. ಏನಿಂದು, ಆಟ ಆಡ್ತಿದ್ಯಾ? ಗಣೇಶ ಕಾಲೇಜಿಗೆ ಬರದಿರೋ ದಿವಸ ಎಲ್ಲರೂ ನಿನ್ನೇ ಕೇಳ್ತಿರೋರು, ಈಗ ನೋಡಿದ್ರೆ ನೀನೇ ಅವನ್ನ ಕೇಳ್ತಿದ್ಯಾ. ಅವನಿಗೆ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ನೀನ್ ಅವತ್ತ ಎಲ್ಲಾ ಫ್ರೆಂಡ್ಸ್ ಎದುರುಗಡೆ ಅವ್ನು ಬೈದೆ ಅಲ್ವಾ, ಅದಕ್ಕೆ ಅವ್ನು ಕೋಪ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಅವ್ನು ಕಾಲೇಜಿಗೆ ಬಂದಿಲ್ಲ ಅಂತ ಅನ್ಕೊಂಡ್ವಿ. ಗಣೇಶ ಎಷ್ಟು ಕಾನ್ಫಿಡೆಂಟ್ ಹುಡುಗ, ಈ ತರ ಆಗತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನೀನ್ ನೋಡಿದ್ರೆ ಅವನ್ನ ಹುಡುಕೊಂಡು ಇಲ್ಲಿಗೆ ಬಂದಿದ್ಯಾ, ಇಷ್ಟೇನಾ ಲವ್? ಹಲೋ ಗಣೇಶ, ಎಲ್ಲಿ ಹೊರಟೋಗಿದ್ಯಾ? ನಾನು ನಿನ್ನ ಎಲ್ಲ ಕಡೆ ಹುಡುಕ್ದೆ, ಯಾಕೆ ಫೋನ್ ಮಾಡ್ಲಿಲ್ಲ? ಹಲೋ 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 ಗಣೇಶ ತಾನೇ? ನಾನು ಗಣೇಶ ಅಲ್ಲಮ್ಮ, ಫುಲ್ ಸ್ಟಾಪ್ ಕೊಡದೆ ನೀನೇ ಮಾತಾಡಿದ್ರೆ ಹೆಂಗಮ್ಮ? ಗಣೇಶ ಅಲ್ವಾ? ನೋಡಮ್ಮ, ನನ್ನ ಹೆಸರು ವಾಸುದೇವ್, ಊಟಿಯಿಂದ ಮಾತಾಡ್ತಿದ್ದೀನಿ. ಊಟಿಲ್ಲ, ಹೇಗ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಸೂಯಿಸೈಡ್ ಪಾಯಿಂಟ್ ಅಲ್ಲಿ ಈ ಫೋನ್ ಸಿಕ್ತು, ಅದ್ರಲ್ಲಿರೋ SMS ನೋಡ್ಬಿಟ್ಟು ನಿಮಗೆ ಫೋನ್ ಮಾಡ್ತಾ ಇದ್ದೀನಿ. ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಜಗಳ ಆಡಿದ್ರೆ ನಮ್ಮ ಇಂದು ನೀನ್ ನನಗೆ ಸಿಗ್ಲಿಲ್ಲ ಅಂದ್ರೆ ನಾ ಇಲ್ಲಿಂದ ಬಿಡ್ಸಾಯ್ತೀನಿ. ಏನಾಯ್ತು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಊಟಿಲಿ ಸೂಸೈಡ್ ಪಾಯಿಂಟ್ ಹತ್ರ ಇದ್ದಾನೆ ಅಂತ ಗೊತ್ತಾಯ್ತು. ನಾನು ತಪ್ಪು ಮಾಡಿದೆ ಅನ್ಸುತ್ತೆ, ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಬಂದ್ರೆ ಗಣೇಶನ್ ಜೊತೆನೆ ಬರೋದು. ಸಾರಿ ಡ್ಯಾಡ್.